ನನಗೆ ಸಿಎಂ ಮಾಡೋದು ಗೊತ್ತು ಕೆಳಗೆ ಇಳಿಸೋದು ಗೊತ್ತು ಅಂತ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಪರೋಕ್ಷವಾಗಿ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಅಸಮಾಧಾನ ಹೊರಹಾಕಿದ್ರು ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಅಸಮಾಧಾನದ ಬಗ್ಗೆ ನಾನು ಮಾತನಾಡಲ್ಲ ನಾನು ಒಂದು ಸಾರಿ ಹೇಳಿದ ಮಾತನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಕಾದು ನೋಡಿ ರಾಜಕಾರಣ ಏನೇನಾಗುತ್ತೆ ಅಂತ ಹೇಳೋ ಮೂಲಕ ಕುತೂಹಲ ಮೂಡಿಸಿದ್ದಾರೆ ಪದ ಹೇಳಿದ್ರೆ ನಾನು ವಾಪಸ್ ತಗೊಂಡ್ರೆ ಜಾಯಮಾನನೇ ಇಲ್ಲ ಹೇಳಿದ್ರೆ ಹೇಳಿಲ್ಲ ಅಂತ ಹೇಳಿಲ್ಲ ಅಷ್ಟೇ ಅಲ್ಲ ಹೇಳ ಆಗಿದ್ಯೋ ಬಿಡಿದ್ಯೋ ಹೇಳಿದ್ದು ವಾಪಸ್ ತಗೊಳ್ಳಲ್ಲ ಹೇಳದೇ ಇದ್ದು ಹೇಳಕ್ಕೆ ಹೋಗಲ್ಲ ಅಷ್ಟೇ ಅಸಮಾಧಾನ ಯಾಕೆ ಅಸಮಾಧಾನ ಜೀವನದಲ್ಲಿ ಆಗೇ ಇಲ್ಲ ಅಸಮಾಧಾನ ಪ್ರಶ್ನೆ ರಾಜಕಾರಣದಲ್ಲಿ ಇರೋದೇ ಇಲ್ಲ ನನಗೆ ಸಿಎಂ ಮಾಡೋದು ಗೊತ್ತು ಕೆಳಗಿಳಿಸೋದು ಗೊತ್ತು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಕೆ ಹರಿಪ್ರಸಾದ್ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು ಈ ವಿಚಾರ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಇದೀಗ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಕಾರ ತೋರಿದ್ದಾರೆ ಯಾವುದೇ ರಿಯಾಕ್ಟ್ ಮಾಡದೆ ತೆರಳಿದ್ದಾರೆ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾರು ಸಹ ಬದ್ಧರಲ್ಲ ಯಾರು ಸಹ ಭಿಕ್ಷೆನು ಬೇಡೋದಿಲ್ಲ ಅದನ್ನ ಮಾತ್ರ ಬಹಳ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾರು ಸಹ ಬದ್ಧರಲ್ಲ ಯಾರು ಸಹ ಭಿಕ್ಷೆನು ಬೇಡೋದಿಲ್ಲ ಬಿಕೆ ಹರಿಪ್ರಸಾದ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಸುದ್ದಿ ಆಗುತ್ತಿದ್ದಂತೆ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಎಂಟ್ರಿ ಕೊಟ್ಟಿದ್ದಾರೆ ಕೇವಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಂದ ಈ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಹರಿಪ್ರಸಾದ್ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದಾರೆ ಹರಿಪ್ರಸಾದ್ ಗೆ ಸಚಿವ ಸ್ಥಾನ ನೀಡಬೇಕಿತ್ತು ಹೆಚ್ ಜಿ ರಾಮಲು ಜಾಲಪಾರನ್ನ ಮುಗಿಸಿದ್ರು ಈಗ ಹರಿಪ್ರಸಾದ್ ಧ್ವನಿ ಕುಗ್ಗಿಸುವ ಕೆಲಸ ಮಾಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸಮುದಾಯದಿಂದ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಕಳೆದ 2 ವರ್ಷದ ರಾಜ್ಯದ ಪ್ರವಾಸಗಳಲ್ಲಿ ಅವರು ಟೀಕೆ ಟಿಪ್ಪಣಿಗಳು ಅವರು ಎದುರಿಸಿರತಕ್ಕಂತದ್ದು ನೋಡಿದಂದ್ರೆ ಇವತ್ತು ಇಬ್ಬರಿಂದ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿಲ್ಲ ಕಾಂಗ್ರೆಸ್ ಪಕ್ಷ ಇಬ್ಬರಿಂದ ಬಂದಿಲ್ಲ ತ್ರಿಮೂರ್ತಿಗಳು ಹರಿಪ್ರಸಾದ್ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಅದು ಪಕ್ಷ ಅರ್ಥ ಮಾಡಿಕೊಂಡಿದ್ದಾರೆ ನಾಯಕರು ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಹರಿಪ್ರಸಾದ್ ಅಂತ ಧೀಮಂತ ನಾಯಕನ ಕಳಕೊಳ್ಳೋದಕ್ಕೆ ನಾವು ಸಮಾಜ ತಯಾರಿಲ್ಲ ಸಮಾಜ ಅವರ ಬೆನ್ನಲ್ಲಿ ನಿಲ್ತೀವಿ ಯಾರೋ ಒಬ್ಬರು ಮನಸ್ಸು ಮಾಡಿ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಲು ಸಾಧ್ಯವಿಲ್ಲ ಅಂತ ಸಚಿವ ನಾಗೇಂದ್ರ ಹರಿಪ್ರಸಾದ್ ಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಈ ರೀತಿ ಅವರು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಅನ್ನೋದು ಸುಳ್ಳು ಅಷ್ಟೇ ಅಲ್ಲ ಸಿಎಂ ಅವರನ್ನ ಇಡಿ ರಾಜ್ಯವೇ ಮೆಚ್ಚಿದೆ 34 ಜನರಿಗೆ ಮಾತ್ರ ಸಚಿವ ಸ್ಥಾನ ನೀಡಲು ಅವಕಾಶವಿದೆ ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಅಂತ ಪರೋಕ್ಷವಾಗಿ ಬಿಕೆ ಹರಿಪ್ರಸಾದ್ ಗೆ ನಾಗೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವರು ಬಹುಶಃ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದರು ಅಂತ ಹೇಳಿ ನಾನು ಅನ್ಕೊಳ್ಳೋದಿಲ್ಲ ಯಾಕಂದ್ರೆ ಇಲ್ಲ ಅವರಿಗೆ ಹೇಳಿ ಅವರ ಹೆಸರಂತೂ ಹೇಳಿಲ್ಲ ಎಲ್ಲಿ ಕೂಡ ಅವರ ಹೆಸರಂತೂ ಹೇಳಿಲ್ಲ ಆದರೆ ಇನ್ನೊಂದು ಮುಖ್ಯವಾದಂತದ್ದು ಏನಂದ್ರೆ ನಮ್ಮ ದೇವರಾಜ ಅರಸ್ ನಂತರ ಅತ್ಯಂತ ಪ್ರಮುಖ ಹಿಂದುಳಿದ ನಾಯಕ ಯಾರಂದ್ರೆ ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಅವರು ನಮ್ಮ ಸರಾಸರಿ ಪ್ರಮಾಣದಿಂದ 34 ಜನ ಮಾತ್ರ ಮಂತ್ರಿಮಂಡಲದಲ್ಲಿ ಇರ್ತಾರೆ ಎಲ್ಲರಿಗೂ ನಾವು ಗೆದ್ದಂತ 135 ಜನ ಶಾಸಕರಿಗೂ ಇರುತ್ತೆ ವಿಧಾನ ಪರಿಷತ್ ಸದಸ್ಯರಿಗೂ ಇರುತ್ತೆ ಅವರೆಲ್ಲ ಕೂಡ ಆಗಬೇಕು ಅಂತ ಹೇಳಿ ಆದರೆ ನಮ್ಮ ಪ್ರಮಾಣದಲ್ಲಿ ಇಷ್ಟೇ ಇರುತ್ತೆ ಇನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಗೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸಚಿವ ಜಮೀರ್ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಆಯ್ಕೆಯನ್ನ ನಾನಾಗ್ಲಿ ಹರಿಪ್ರಸಾದ್ ಆಗ್ಲಿ ಯಾರು ಮಾಡಕಾಗಲ್ಲ ನಮ್ಮ ಪಕ್ಷದಲ್ಲಿ ಸಿಎಂ ಆಯ್ಕೆ ಹೈಕಮಾಂಡ್ ಮಾಡುತ್ತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸಿಎಂ ಆಯ್ಕೆಯನ್ನ ಮಾಡ್ತಾರೆ ಹಾಗಾಗಿ ಇಲ್ಲಿ ಯಾರು ಸಿಎಂ ಆಯ್ಕೆ ಮಾಡಕಾಗಲ್ಲ ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋಲ್ಲ ಅಂತ ಬಿಕೆ ಹರಿಪ್ರಸಾದ್ ಗೆ ಜಮೀರ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ನಮ್ಮ ಸಿಎಂ ಐಕೆ ಮಾಡೋರು ನಾನು ಮಾಡೋಕ್ಕಾಗಲ್ಲ ಹರಿಪ್ರಸಾದ್ ಮಾಡೋಕ್ಕಾಗಲ್ಲ ಬಂಡಿ ಸಿದ್ದೇಗೌಡ ಬಾಬುನ ಮಾಡೋಕ್ಕಾಗಲ್ಲ ನಮ್ಮ ಸಿಎಂ ಐಕೆ ಮಾಡೋರು ನಮ್ಮ ನಾಯಕ ಆದಂತ ನಾಯಕಿ ಆದಂತ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು ಇಲ್ಲಿ ನಾನು ಮಾಡೋಕ್ಕಾಗಲ್ಲ ಹರಿಪ್ರಸಾದ್ ಮಾಡೋಕ್ಕಾಗಲ್ಲ ಬಾಬಣ್ಣನು ಮಾಡೋಕ್ಕಾಗಲ್ಲ ನನ್ಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನೋಡಿ
ಇನ್ನು ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಅವರು ಯಾವ ಕಾರಣಕ್ಕೆ ಹೇಳಿದ್ದಾರೆ ಗೊತ್ತಿಲ್ಲ, ಇದು ಅನವಶ್ಯಕ, ಬಹುಶಃ ಹಾಗೆ ಹೇಳಿರೋಕ್ಕೆ ಸಾಧ್ಯವಿಲ್ಲ, ನಮ್ಮ ಪಾರ್ಟಿಯಲ್ಲಿ ಆ ತರಹದ ಆಲೋಚನೆ ಇಲ್ಲ ಅಂತ ತಿರುಗೇಟುಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ, ಸಿಎಂ ಸದೃಢವಾಗಿದ್ದಾರೆ, ಸರ್ಕಾರವು ಸದೃಢವಾಗಿದೆ, 5 ಗ್ಯಾರಂಟಿ ಕೊಟ್ಟಿರುವುದೇ ನಮ್ಮ ಪಕ್ಷಕ್ಕೆ ಹೆಗ್ಗಳಿಕೆಯಾಗಿದೆ, ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಸರ್ಕಾರದಲ್ಲಿ ನಮ್ಮ ಪಾರ್ಟಿನಲ್ಲಿ ಯಾವುದೇ ಥರದ ಆ ಥರದ ಆಲೋಚನೆ ಇಲ್ಲ, ಸಿ ಎಂ ಬಗ್ಗೆ ಯಾವುದೂ ಅಪಸ್ವರ ಇಲ್ಲ, ಸಿ ಎಂ ಸದೃಢವಾಗಿದ್ದಾರೆ, ಸರ್ಕಾರ ಸದೃಢವಾಗಿದ್ದಾರೆ. ಈಗ 5 ಗ್ಯಾರಂಟಿನೇ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಸರ್ಕಾರಕ್ಕೆ ಒಂದು ನಮ್ಮ ಪಕ್ಷಕ್ಕೆ ಒಂದು ಹೆಗ್ಗಳಿಕೆ, ಅದರಿಂದ ಯಾವುದೇ ಥರದ ಗೊಂದಲ ಇಲ್ಲ. ಕೊಡಗು ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಾಗೂ ಗಾಳಿಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಗಾಳಿ ಪರಿಣಾಮ ಅಲ್ಲಲ್ಲಿ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದೆ. ರಾಷ್ಟ್ರೀಯ ಹೆದ್ದಾರಿ 225 ಅರಣ್ಯ ಭವನ ಬಳಿ ಮರಗಳು ರಸ್ತೆಗೆ ಉರುಳಿದ್ದು ಕೆಲ ಗಂಟೆಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಸದ್ಯ ಧರೆಗುರುಳಿದ್ದ ಮರಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ನಿರಂತರ ಮಳೆ ಹಿನ್ನೆಲೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕದ್ರಾ ಕೊಡಸಳ್ಳಿ ಜಲಾಶಯದಿಂದ ನೀರು ಹೊರಬಿಡಲಾಗಿದೆ. ಕೊಡಸಳ್ಳಿ ಡ್ಯಾಂನಿಂದ 13,250 ಕ್ಯೂಸೆಕ್ ನೀರು ಹಾಗೂ ಕದ್ರಾ ಜಲಾಶಯದಿಂದ 50,658 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಕೆಪಿಸಿ ಅಧಿಕಾರಿಗಳು ನೀರನ್ನು ಹೊರಕು ಬಿಟ್ಟಿದ್ದಾರೆ. ಇತ್ತ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೃಷ್ಣಾ ನದಿಯ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ರಬಕವಿ ಬನಹಟ್ಟಿ ತಾಲೂಕಿನ ಹಿಪರಗಿ ಬ್ಯಾರೇಜ್ನಿಂದ ನೀರು ಹೊರಬಿಡಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವ ಭಾರಿ ಮಳೆಯಿಂದಾಗಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದ್ದು ಇನ್ನು 3 ಲಕ್ಷ ಕ್ಯೂಸೆಕ್ ನೀರು ಹರಿದರೆ ಪ್ರವಾಹ ಉಂಟಾಗುವ ಆತಂಕ ಕಾಡ್ತಿದೆ. ಇನ್ನು ಇತ್ತ ಯಾದಗಿರಿ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿದ್ದು ಹಲವು ದೇವಾಲಯಗಳು ಜಲಾವೃತವಾಗಿದೆ. ಭೀಮಾ ನದಿ ತಟದಲ್ಲಿರುವ ಕಳಿಂಗೇಶ್ವರ ವೀರಾಂಜನೇಯ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನವಾಗಿದೆ. ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಉಕ್ಕಿ ಹರಿಯುತ್ತಿದ್ದರೂ ದಡದಲ್ಲಿ ಕೆಲ ಜನರು ಮೈಮರೆತು ಸ್ನಾನ ಮಾಡುತ್ತಿದ್ದಾರೆ. ನದಿಗಿಳಿಬೇಡಿ ಅನ್ನುವ ಜಿಲ್ಲಾಡಳಿತದ ಸೂಚನೆಗೂ ಕ್ಯಾರೆನ್ನದೆ ಹುಚ್ಚಾಟ ಮೆರೆತಿದ್ದಾರೆ.
ಕೋಟೆನಾಡು ಚಿತ್ರದುರ್ಗದಲ್ಲಿ ವರ್ಣ ಬಿಟ್ಟು ಬಿಡದೆ ಸುರಿಯುತ್ತಿದ್ದಾನೆ. ಕಳೆದ ರಾತ್ರಿಯಿಂದ ಅಬ್ಬರಿಸುತ್ತಿರುವ ಮಳೆಯಿಂದಾಗಿ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಶಾಲಾ ಕಾಲೇಜಿಗೆ ತೆರಳೋಕೆ ವಿದ್ಯಾರ್ಥಿಗಳು ಕೂಡ ಪರದಾಡಿದ್ದಾರೆ. ಇತ್ತ ನಿಗದಿತ ಕೆಲಸಗಳಿಗೆ ಹೋಗಲಾಗದೆ ಜನರು ಒದ್ದಾಡಿದ್ರೆ ಮಳೆಯಿಂದ ಹೊರಬರಲಾಗದೆ ಜನರು ಗೋಳಾಡಿದ್ದಾರೆ. ಇನ್ನು ಮಾರುಕಟ್ಟೆಯತ್ತ ಜನ ಬಾರದೆ ವ್ಯಾಪಾರ ಕೂಡ ಸ್ಥಗಿತಗೊಂಡಿದೆ. ಭಾರಿ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಬಳ್ಳಾರಿ ನಾಲೆಯಲ್ಲಿ ನೀರು ತುಂಬಿ ಹರಿಯುತ್ತಿದೆ. ನಾಲೆಯಲ್ಲಿ ಹೂಳು ತುಂಬಿದ ಪರಿಣಾಮ ರೈತರ ಗದ್ದೆಗಳಿಗೆ ಮಳೆ ನೀರು ಹರಿದಿದೆ. ಅನ್ನದಾತರು ಕಷ್ಟಪಟ್ಟು ಬೆಳೆದ ಭತ್ತದ ಗದ್ದೆಯಲ್ಲಿ ನೀರು ನಿಂತು ಕೊಳೆತು ಹೋಗುವ ಭೀತಿ ಎದುರಾಗಿದೆ. ಹೂಳೆತ್ತಲು ಹಿಂದಿನ ಬಿಜೆಪಿ ಸರ್ಕಾರ ಹಣ ಬಿಡುಗಡೆ ಮಾಡುವುದಾಗಿ ಹೇಳಿತ್ತು. ಆದರೆ ಈವರೆಗೂ ಹಣ ಬಿಡುಗಡೆ ಮಾಡಿಲ್ಲ. ಯಾವಾಗ ಮಳೆ ಸುರಿದ್ರೂ ನಮಗೆ ಇದೇ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಕೂಡಲೇ ಹೂಳೆ ತೆಗೆಯುವಂತಹ ಕೆಲಸ ಆಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಹಾಯ್ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಉಣಕಲ್ ಕೆರೆಯ ಕೋಡಿ ಒಡೆದಿದೆ. ಈ ಕೆರೆ ಸುಮಾರು 200 ಎಕರೆ ವಿಸ್ತೀರ್ಣ ಹೊಂದಿದ್ದು 110 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಈ ಕೆರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯೆ ಇರುವ ಅತಿ ದೊಡ್ಡ ಕೆರೆಯಾಗಿದೆ. ಸದ್ಯ ಕೆರೆ ಭರ್ತಿಯಾಗಿರೋದ್ರಿಂದ ಅಕ್ಕಪಕ್ಕದ ಪ್ರದೇಶಗಳ ಜನರಿಗೆ ಆತಂಕ ಶುರುವಾಗಿದೆ. ಇತ್ತ ಮಂಡ್ಯದ ಕೆಆರ್ಎಸ್ ಡ್ಯಾಂನ ಒಳ ಹರಿವು ಪ್ರಮಾಣದಲ್ಲಿ ಅಲ್ಪ ಏರಿಕೆಯಾಗಿದೆ. ಡ್ಯಾಂಗೆ 6278 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಡ್ಯಾಂನಿಂದ 411 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಒಳ ಹರಿವು ಪ್ರಮಾಣ ಏರಿಕೆ ಹಿನ್ನೆಲೆ ಡ್ಯಾಂನ ನೀರು ಸಂಗ್ರಹದಲ್ಲಿಯೂ ಸ್ವಲ್ಪ ಹೆಚ್ಚಳವಾಗಿದೆ. 49.452 TMC ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯ 16.690 TMC ನೀರು ಸಂಗ್ರಹವಾಗಿದೆ. ಶೀಘ್ರದಲ್ಲೇ ಡ್ಯಾಂನಿಂದ ರೈತರ ಬೆಳೆಗಳಿಗೆ ನೀರು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಹಾಗೂ ಗಾಳಿಯ ಅಬ್ಬರ ಮುಂದುವರೆದಿದೆ. ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ತಗಿರಿ ಜಲತಾಪ ಮೈದುಂಬಿ ಹರಿಯುತ್ತಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಮಹಾಗಠಬಂಧನ್ ಸಭೆಯಲ್ಲಿ ಐಎಎಸ್ ಅಧಿಕಾರಿ ನೇಮಕ ಹಾಗೂ ಸದನದಲ್ಲಿ ಸ್ಪೀಕರ್ ನಡೆ ಖಂಡಿಸಿ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಸ್ಪೀಕರ್ ಯು ಟಿ ಖಾದರ್ ಮಹಾಗಠಬಂಧನ್ ಸಭೆಗೆ ಹೋಗಿ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ರಾಜ್ಯಪಾಲರಿಗೂ ಈ ವಿಚಾರ ಕುರಿತು ದೂರು ನೀಡಿದ್ದಾರೆ.
ಮಂಗಳೂರಲ್ಲಿ ಬಜರಂಗ ದಳ ಕಾರ್ಯಕರ್ತರ ಗಡಿಪಾರ ವಿಚಾರಕ್ಕೆ ಪೊಲೀಸರ ಕ್ರಮದ ವಿರುದ್ಧ ಬಜರಂಗ ದಳ ಮುಖಂಡ ಪುನೀತ್ ಅಥವರ ಆಕ್ರೋಶ ಹೊರಹಾಕಿದ್ದಾರೆ. ಇದುವರೆಗೂ ನಾವು ಪೊಲೀಸರಿಗೆ ವಿಚಾರ ತಿಳಿಸಿ ಕ್ರಮ ತೆಗೆದುಕೊಳ್ಳುತ್ತಿದ್ದೆವು, ಇನ್ನು ಮುಂದೆ ನಾವೇ ನೇರವಾಗಿ ಅಕ್ರಮ ತಡೆಯುತ್ತೇವೆ, ಇನ್ನು ಪೊಲೀಸರಿಗೆ ಯಾವುದೇ ಮಾಹಿತಿ ನೀಡಲ್ಲ ಅಂತ ಎಚ್ಚರಿಕೆ ನೀಡಿದರು. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ನೀತಿ ಮಾಡ್ತಾ ಇದೆ, ಮೊದಲು ಬಜರಂಗ ದಳ ನಿಷೇಧದ ಬಗ್ಗೆ ಪ್ರಸ್ತಾಪ ಮಾಡಿತ್ತು, ಇದೀಗ ಬಜರಂಗ ದಳ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಪುನೀತ್ ಪೊಲೀಸರ ಕ್ರಮದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಏನೆಲ್ಲ ಕಾನೂನುಬಾಹಿರ ಚಟುವಟಿಕೆಗಳಾಗಿತ್ತು, ಅದು ಗೋಹತ್ಯೆಗಳಾಗಿರ್ಬೋದು, ಲೌಜಿಯಾದಿಗಳಾಗಿ ಎಲ್ಲವನ್ನು ನಾವು ತಡೆ ಹಿಡಿದಿದ್ವಿ. ಆದರೆ ಇನ್ನೂ ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮ ಕಾರ್ಯಕರ್ತರ ಮೇಲೆ ಮಾಹಿತಿ ಕೊಟ್ಟ ನಂತರ ಕೂಡ ನೈತಿಕ ಪೊಲೀಸ್ಗೇರಿ ಪಟ್ಟವನ್ನು ಕಟ್ತಾರೆ, 107 110 ಬಾಂಡ್ಗಳನ್ನು ಹಾಕಿ ರಾತ್ರಿ ಮನೆಗೆ ಬರ್ತಾರೆ, ಗಡಿಪಾರಗಳನ್ನು ಮಾಡ್ತಾರೆ. ಇವತ್ತು ನಾವು ಆಲೋಚನೆ ಮಾಡಬೇಕು, ನಮ್ಮ ಕಾರ್ಯಕರ್ತರು ಇವತ್ತು ಆಲೋಚನೆ ಮಾಡ್ತಾರೆ. ಮುಂದೆ ಯಾವುದೇ ಘಟನೆಗಳು ನಡೆದಾಗ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡಬೇಕು? ನಾವೇ ಅದು ನೇರವಾಗಿ ಕಾರ್ಯಾಚರಣೆ ಮಾಡ್ತೇವೆ. ಪೊಲೀಸರಿಗೆ ಮಾಹಿತಿ ಕೊಟ್ಟರೂ ಕೂಡ ನಮ್ಮ ಮೇಲೆ ಕೇಸ್ ಆಗುತ್ತೆ, ಪೊಲೀಸರಿಗೆ ಮಾಹಿತಿ ಕೊಡದಿದ್ರೂ ಕೇಸ್ ಆಗುತ್ತೆ, ಎರಡು ಕೂಡ ಒಂದೇ. ಹಾಗಾಗಿ ಮಾಹಿತಿ ಕೊಡದೇ ನೇರವಾಗಿ ಬಜರಂಗದಳ ಕಾರ್ಯಕರ್ತರು ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಲಿದ್ದಾರೆ ಎಂಬ ಮಾತನ್ನು ಕೂಡ ಸಂದರ್ಭದಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗೃಹ ಲಕ್ಷ್ಮಿಯರಿಗೆ ಸರ್ವರ್ ಡೌನ್ ಸಮಸ್ಯೆ ಟೆನ್ಷನ್ ಕೊಟ್ಟಿದೆ. ಇಲಾಖೆ ನೀಡಿರುವ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸಿದರೆ ಅತ್ತ ಕಡೆಯಿಂದ ರೆಸ್ಪಾನ್ಸ್ ಬರ್ತಿಲ್ಲ. ಕೆಲವರಿಗೆ ಮೆಸೇಜ್ ಬಂದರೂ ಅದರಲ್ಲಿರುವ ವಿಳಾಸ ಎಲ್ಲಿದೆ ಅಂತ ಗೊತ್ತಾಗದೆ ಗೊಂದಲವಾಗ್ತಾ ಇದೆ. ಇನ್ನು ರಾಜ್ಯದ ಹಲವೆಡೆ ಕರ್ನಾಟಕ ಒನ್ ಸೆಂಟರ್ನಲ್ಲಿ ಸಿಬ್ಬಂದಿ ಕೊರತೆ ಹಾಗೂ GPS ಸರ್ವರ್ ಕೊರತೆಯಿಂದ ಅರ್ಜಿ ಹಾಕಲಾಗದೆ ಮಹಿಳೆಯರು ಪರದಾಡ್ತಿದ್ದಾರೆ. ರಾಜ್ಯಾದ್ಯಂತ ಗೃಹಲಕ್ಷ್ಮಿಗೆ ಸರ್ವರ್ ಡೌನ್ ಸಮಸ್ಯೆ ಶುರುವಾಗಿದೆ. ಕಲಬುರಗಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಜನರು ಪರದಾಟ ನಡೆಸ್ತಾ ಇದ್ದಾರೆ. ಕರ್ನಾಟಕ ಒನ್ ಕೇಂದ್ರದಲ್ಲಿ ಅರ್ಜಿ ಹಾಕಲು ಸರ್ವರ್ ಡೌನ್ ಆಗಿ ಅಡ್ಡಿಯಾಗಿರುವುದರಿಂದ ಜನರು ಹೈರಾಣಾಗಿದ್ದಾರೆ. ಉದ್ಯೋಗವನ್ನು ಬಿಟ್ಟು ಬೆಳಗ್ಗೆಯಿಂದ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೂ ಪ್ರಯೋಜನ ಇಲ್ಲದಂತಾಗಿದೆ. ಇನ್ನು ಕೊಪ್ಪಳದಲ್ಲಿಯೂ ಕೂಡ ಇದೇ ಸಮಸ್ಯೆಯಿಂದ ಮಹಿಳೆಯರು ಬೇಸತ್ತಿದ್ದಾರೆ. ಜಿಲ್ಲಾಡಳಿತ ಕಚೇರಿ ಕರ್ನಾಟಕ ಒನ್ ಸೆಂಟರ್ನತ್ತ ಮುಖ ಮಾಡಿದ್ದಾರೆ. ಇಲ್ಲಿ ಸರ್ವರ್ ಸಮಸ್ಯೆ ಮಾತ್ರವಲ್ಲ, ಸಿಬ್ಬಂದಿ ಕೊರತೆ ಕೂಡ ಇದೆ. ಇದರಿಂದಾಗಿ ಜನರು ಹತಾಶರಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರದಲ್ಲಿ ಗೃಹಲಕ್ಷ್ಮಿ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ವಕ್ಷೇತ್ರ ಕನಕಪುರದ ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿದ ಡಿಕೆಶಿ ಅರ್ಜಿ ಸಲ್ಲಿಸಲು ಏನೇನು ಬೇಕು, ನೀನು ಏನೇನು ಕೇಳ್ತಾ ಇದೀಯಾ ಅಂತ ಸಿಬ್ಬಂದಿಯನ್ನು ಪ್ರಶ್ನೆ ಮಾಡಿದ್ದಾರೆ. ಈತ ಲಂಚ ಕೇಳ್ತಿದ್ದಾನ ಅಂತ ಮಹಿಳೆಯರಿಗೆ ಪ್ರಶ್ನಿಸಿದ ಡಿಕೆಶಿ, ನೀವೆಲ್ಲ ಅರ್ಜಿ ಹಾಕಲು ಬಂದಿದ್ದೀರಾ, ಅರ್ಜೆಂಟ್ ಏನು ಮಾಡಿಕೊಳ್ಬೇಡಿ, ಇನ್ನು 1 ತಿಂಗಳು ಟೈಮ್ ಇದೆ ಅಂತ ಹೇಳಿದ್ದಾರೆ. ನೈಸ್ ವಿರುದ್ಧದ ಹೋರಾಟದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆಶಿಯತ್ತ ಬೆರಳು ತೋರಿಸುವ ಮೂಲಕ ಹೊಸ ಟ್ವಿಸ್ಟ್ ನೀಡಿದ್ದಾರೆ. ನೈಸ್ ಯೋಜನೆಗೆ ದೇವೇಗೌಡರೇ ಸಹಿ ಹಾಕಿದ್ದು ಅಂತ ಹೇಳುವ ಮೂಲಕ ತಮ್ಮ ಅಕ್ರಮಕ್ಕೆ ತೇಪೆ ಹಚ್ಚಲು ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಎಂದು ಎಚ್ ಡಿ ಕೆ ಲೇವಡಿ ಮಾಡಿದ್ದಾರೆ. ಕೊಳ್ಳೆ ಹೊಡೆದ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಕೈಜೋಡಿಸಿರುವ ಡಿ ಕೆ ಶಿಗೆ ದೇವೇಗೌಡರ ಹೆಸರೇಳುವ ಅರ್ಹತೆ ಇದೆಯಾ, ಹಿರಿಯ ಜೀವದ ಬಗ್ಗೆ ನಾಲಿಗೆ ಜಾರಿ ಬಿಡಲು ನಾಚಿಕೆ ಆಗಲವೇ ಅಂತ ಸರಣಿ ಟ್ವೀಟ್ ಮಾಡುವ ಮೂಲಕ ಕಿಡಿಕಾರಿದ್ದಾರೆ. ಮೊನ್ನೆ ಲಾಕಾದ 5 ಶಂಕಿತ ಉಗ್ರರ ಬಳಿ ಸಿಕ್ಕಿರುವ 4 ಗ್ರೆನೇಡ್ ರಾಜ್ಯಕ್ಕೆ ಬಂದಿದ್ದು ಹೇಗೆ ಅಂತಲೂ ಸಿಸಿಬಿ ತನಿಖೆಯಿಂದ ಮಾಹಿತಿ ಹೊರಬಿದ್ದಿದೆ. ಇದಕ್ಕೆಲ್ಲ ಜುನೈದ್ ಸೂತ್ರಧಾರ ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. 8 ತಿಂಗಳ ಹಿಂದೆ ಪ್ರಕರಣದ 2ನೇ ಆರೋಪಿ ಜುನೈದ್ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಈ ವೇಳೆ ಜುನೈದ್ ತನ್ನ ಕ್ರೈಮ್ ಪಾರ್ಟ್ನರ್ ಫೈಜರ್ನ ಬಾಂಗ್ಲಾದೇಶಕ್ಕೆ ಕರೆಸಿಕೊಂಡಿದ್ದ. ರೈಲ್ನಲ್ಲಿ ತ್ರಿಪುರಾ ತಲುಪಿ ಬಳಿಕ ಅಗರ್ತಲಾ ಸಿಟಿಯ ಮುಖಾಂತರ ಫೈಜರ್ ಬಾಂಗ್ಲಾ ತಲುಪಿದ. ಈ ಬಾಂಗ್ಲಾ ಭಾರತದ ಬಾರ್ಡರ್ ಅಗರ್ತಲಾ ಹಳ್ಳಿಯಲ್ಲಿ ಡಿವೈಡ್ ಆಗುತ್ತೆ. ಅದೇ ಮಾರ್ಗವಾಗಿ ಶಂಕಿತ ಫೈಜರ್ 4 ಗ್ರೆನೇಡ್ಗಳನ್ನು ತಂದಿದ್ದ. ಅಲ್ಲಿಂದ ಮತ್ತೆ ಟ್ರೈನ್ ಏರಿ ಗ್ರೆನೇಡ್ಗಳನ್ನು ತಂದು ಮನೆಯಲ್ಲಿ ಇಟ್ಟಿದ್ದ ಎಂಬ ಮಾಹಿತಿ ಸಿಸಿಬಿ ತನಿಖೆಯಲ್ಲಿ ಗೊತ್ತಾಗಿದೆ. ಟೊಮೆಟೊ ವಾಹನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ದಂಪತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ RMC ಯಾರ್ಡ್ನ ಟೊಮೆಟೊ ತುಂಬಿದ್ದ ಪಿಕಪ್ ವಾಹನವನ್ನ ಕದ್ದಿದ್ದ ಭಾಸ್ಕರ್ ದಂಪತಿ ಚೆನ್ನೈ ಮಾರುಕಟ್ಟೆಯಲ್ಲಿ ಟೊಮೆಟೊ ಮಾರಾಟ ಮಾಡಿದ್ರು. CCTV ಕೊಟ್ಟ ಸುಳಿವಿನ ಮೇರೆಗೆ ಟೊಮೆಟೊ ಕಳ್ಳರನ್ನ ಬಂಧನ ಮಾಡಲಾಗಿದೆ. ಎಸ್ಕೇಪ್ ಆಗಿರುವ ಇನ್ನಿಬ್ಬರು ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಘಟಿಕೋತ್ಸವ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ರಾಜ್ಯಪಾಲರ ಭಾಷಣದ ನಡುವೆಯೇ NSUI ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ಕುಲಪತಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಪ್ರತಿಭಟನಾ ನಿರತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
उडुपी जिलेय खासगी कॉलेजिनल्लि लेडीस टॉयलेट मोबाइल अडगिसिट्टु चित्रीकरण माड्ता मूवरु विद्यार्थिनियरन्न कॉलेजिनिंद अमानतु माडलागिदे। हीगे चित्रीकरिसिद वीडियोवन्न ई विद्यार्थिनियरु अन्य कोमिन विद्यार्थिगळिगे कळिसुत्तिरुव आघातकारी विचार होरबिद्दिदे। इदु गोत्तागतायदंते इतर विद्यार्थिनियरु मूवरन्न तराटेगे तेगेदुकोंडिद्दारे। सद्य ई विचार तिळिद हिंदूपर संघटनेयवरु सूक्त क्रम तेगेदुकोळ्ळुवंते आग्रहिसिद्दारे। थेट अवार्ड विनिंग एलिफेंट विस्परस डॉक्यूमेंटरी कथेयंतेये आने मरियोंदक्के मावुतरे तंदे तायियागिरुव घटनेगे बंडीपुरद रामपुर आने क्यांप साक्षी आगता इदे। जनिसिद 14 दिनगळिगष्टे तायियिंद दूरवागिद्द आने मरियन्न राजु मत्तु रम्या दंपति पालने माड्ता इद्दु अदक्के वेदा अंत हेसरिट्टिद्दारे। वेदागे ई दंपतिगळे सर्वस्ववागिद्दु ओंदु क्षणवू अवरन्न बिट्टे इरुवुदिल्लवंते। मर कटा कर बारे बुटको अभी मण तम ಕೊಡಗಿನಲ್ಲಿ ಕಾಡಾನೆಯೊಂದು ಕೆಎಸ್ಆರ್ಟಿಸಿ ಬಸ್ ಅನ್ನು ಅಟ್ಟಿಸಿಕೊಂಡು ಹೋಗಿದ್ದು ಕೂದಲೆಳೆಯ ಅಂತರದಲ್ಲಿ ಬಸ್ನ ಪ್ರಯಾಣಿಕರು ಪಾರಾಗಿದ್ದಾರೆ। ಪೊನ್ನಂಪೇಟೆಯ ದೇವರಪುರದಲ್ಲಿ ಇವತ್ತು ಬೆಳಗ್ಗೆ ಘಟನೆ ಸಂಭವಿಸಿದೆ। ಕಾಡಾನೆ ರಸ್ತೆ ದಾಟತಾ ಇದ್ದರಿಂದ ಚಾಲಕ ಬಸ್ ನಿಲ್ಲಿಸಿದ್ದು ಈ ವೇಳೆ ಕಾಡಾನೆ ಬಸ್ಸಿನ ಬಳಿಗೆ ಓಡೋಡಿ ಬಂದಿದೆ। ಅದೃಷ್ಟವಶಾತ್ ಯಾವುದೇ ಹಾನಿ ಮಾಡದೆ ಹಾಗೆಯೇ ಹೊರಟು ಹೋಗಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ। ದೇವಸ್ಥಾನಕ್ಕೆ ನುಗ್ಗಿ ಕರಡಿಗಳು ಹಾವಳಿ ಎಬ್ಬಿಸಿದ ಘಟನೆ ದಾವಣಗೆರೆಯ ಜಗಳೂರು ತಾಲೂಕಿನ ಕಣ್ಣವಕುಪ್ಪೆ ಗ್ರಾಮದಲ್ಲಿ ನಡೆದಿದೆ। ಆಂಜನೇಯ ಚೋಡಮ್ಮ ದೇವಸ್ಥಾನಗಳಿಗೆ ನುಗ್ಗಿ ದೇವಾಲಯದ ವಸ್ತುಗಳನ್ನು ಕರಡಿಗಳು ಎಳೆದಾಡಿದೆ। ಕಳೆದ 2 ತಿಂಗಳಿನಿಂದ ಗ್ರಾಮದಲ್ಲಿ 2 ಕರಡಿಗಳು ನಿರಂತರವಾಗಿ ಕಾಟ ಕೊಡ್ತಾ ಇದ್ದು ದೇವಾಲಯಕ್ಕೆ ಬರುವ ಭಕ್ತರಲ್ಲಿ ಭಯ ಉಂಟಾಗಿದೆ। ಮಾತ್ರವಲ್ಲದೆ ಸಂಜೆ ಆದರೆ ಹೊರಗೆ ಓಡಾಡಲು ಕೂಡ ಜನರು ಆತಂಕ ಪಡ್ತಾ ಇದ್ದಾರೆ। ಕಳೆದ 2 ತಿಂಗಳಿನಿಂದ ಅರಣ್ಯ ಇಲಾಖೆಗೆ ಈ ಬಗ್ಗೆ ತಿಳಿಸಿದರೂ ತಲೆ ಕೆಡಿಸಿಕೊಳ್ಳದಿದ್ದಕ್ಕೆ ಜನರು ಗರಂ ಆಗಿದ್ದಾರೆ।